ಎಲ್ಲರಿಗೂ ನಮಸ್ಕಾರ. ಈ ಆಡಿಯೋ ಟ್ಯುಟೋರಿಯಲ್ನಲ್ಲಿ ನಾವು ದೀಕ್ಷಾ ಆಪ್ ಇಂಟರ್ಫೇಸ್ ಬಗ್ಗೆ ತಿಳಿಯಲಿದ್ದೇವೆ. ನಾವು ಮುಖಪುಟ ಫೋನ್ ಪರದೆಯ ಮೇಲೆ ದೀಕ್ಷಾ ಅಪ್ಲಿಕೇಶನ್ ಅನ್ನು ಕಾಣುತ್ತೇವೆ. ಅದನ್ನು ತೆರೆಯಲು ಅದರ ಮೇಲೆ ಎರಡು ಬಾರಿ ಒತ್ತಿ. Untitled Diksha, welcome to Diksha, Diksha Ionic app. ಈಗ ನಾವು ದೀಕ್ಷಾ ಅಪ್ಲಿಕೇಶನ್ ಅನ್ನು ತೆರೆದಿದ್ದೇವೆ. ನಾನು ದೀಕ್ಷಾ ಅಪ್ಲಿಕೇಶನ್ ಇಂಟರ್ಫೇಸ್ ಮತ್ತು ವಿನ್ಯಾಸವನ್ನು ವಿವರಿಸಲಿದ್ದೇನೆ. ದೀಕ್ಷಾ ಆಪ್ ಅನ್ನು ಮೇಲೆ, ಮಧ್ಯ ಮತ್ತು ಕೆಳಗೆ ಎಂದು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಮೇಲಿನ ಭಾಗದಲ್ಲಿ ನೀವು ಮೂರು ಸಾಲುಗಳನ್ನು ಕಾಣಬಹುದು. ಮೊದಲ ಸಾಲಿನಲ್ಲಿ ನೀವು ಮೆನು, ಅಧಿಸೂಚನೆ ಮತ್ತು ಹುಡುಕು ಎಂಬುದನ್ನು ಕಾಣಬಹುದು. ಎರಡನೇ ಸಾಲಿನಲ್ಲಿ ನೀವು ಇಂಗ್ಲಿಷ್ ಮತ್ತು ಕನ್ನಡ ಮುಂತಾದ ಭಾಷೆಯ ಆಯ್ಕೆಗಳನ್ನು ಕಾಣಬಹುದು. ಹಾಗೂ ಮೂರನೇ ಸಾಲಿನಲ್ಲಿ ವರ್ಗ 1, ವರ್ಗ 2 ಮತ್ತು ವರ್ಗ 3 ನಂತಹ ತರಗತಿಗಳನ್ನು ಕ್ರಮವಾಗಿ ಜೋಡಿಸಿರುವುದನ್ನು ನೀವು ಕಾಣಬಹುದು ಮತ್ತು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಆಯ್ಕೆ ಮಾಡಬಹುದು. ಮುಂದೆ ನೀವು ಮಧ್ಯಮ ವಿಭಾಗಕ್ಕೆ ಬಂದಾಗ ನಿಮ್ಮ ವಿಷಯಗಳ ಪ್ರಕಾರ ವಿಷಯವಾರು ಗಣಕೀಕೃತ ವಿಷಯವನ್ನು ನೀವು ನೋಡಬಹುದು. ಕೆಳಗಿನ ವಿಭಾಗವನ್ನು ತಲುಪಿದಾಗ ನೀವು 5 ಪ್ರಮುಖ ಆಯ್ಕೆಗಳನ್ನು ಹೊಂದಿರುತ್ತದೆ. 1, ಸಂಪನ್ಮೂಲಗಳು. 2, ಕೋರ್ಸ್ಗಳು. 3, ರೆಕಾರ್ಡ್. 4, ಡೌನ್ಲೋಡ್ಗಳು ಮತ್ತು 5, ಪ್ರೊಫೈಲ್. ಈ ಇಂಟರ್ಫೇಸ್ನಲ್ಲಿ ಬಲಕ್ಕೆ ತಳ್ಳುತ್ತಾ ನಾವು ವಿಭಾಗಗಳನ್ನು ಒಂದೊಂದಾಗಿ ಪ್ರವೇಶಿಸುತ್ತೇವೆ. ಮೆನ್ಯು. ಮೆನು ಬಲಕ್ಕೆ ತಳ್ಳಿ. ನೋಟಿಫಿಕೇಶನ್ಸ್. ಅಧಿಸೂಚನೆಗಳು ಬಲಕ್ಕೆ ತಳ್ಳಿ. ಸರ್ಚ್. ಹುಡುಕಿ ಬಲಕ್ಕೆ ತಳ್ಳಿ. Digital text search, digital text search, notifications menu, notifications search, notifications menu, notification search, digital search, Tamil medium, English medium, English Tamil medium, talk back off. Diksha my groups. Diksha dalli rachisabahudada nanna gumpugalu WhatsApp gumpugalige holuttave. ಒಂದು ಗುಂಪನ್ನು ರಚಿಸಲು ನಮಗೆ ದೀಕ್ಷಾ ಐಡಿ ಅಗತ್ಯವಿದೆ. ಪ್ರತಿಯೊಬ್ಬ ಬಳಕೆದಾರರು ಖಂಡಿತವಾಗಿಯೂ ದೀಕ್ಷಾ ಐಡಿ ಹೊಂದಿರುತ್ತಾರೆ. ಆ ಐಡಿಯನ್ನು ಬಳಸಿಕೊಂಡು ನಾವು ಗುಂಪನ್ನು ರಚಿಸಬಹುದು ಮತ್ತು ಸೇರಬಹುದು. ಇದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ. ಇದರ ಮೂಲಕ ನಾವು ವಿಷಯಗಳು ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಳ್ಳಬಹುದು ಮತ್ತು ಈ ಆಯ್ಕೆಯನ್ನು ಬಳಸಿಕೊಂಡು ಅನೇಕ ಕೆಲಸಗಳನ್ನು ಮಾಡಬಹುದು. ಲಭ್ಯವಿರುವ ಇತರ ಆಯ್ಕೆಗಳು ಯಾವುವು ಎಂಬುದನ್ನು ನಾವು ನೋಡೋಣ. ಬಲಕ್ಕೆ ತಳ್ಳಿ. Try new teacher experience. ಈ ಹೊಸ ದೀಕ್ಷಾ ಅನುಭವವನ್ನು ನಾವು ಈಗಾಗಲೇ ರದ್ದುಗೊಳಿಸಿದ್ದೇವೆ. ನೀವು ಈ ಹೊಸ ಅನುಭವವನ್ನು ಪ್ರಯತ್ನಿಸಲು ಮತ್ತು ಈ ವಿನ್ಯಾಸದ ಮೂಲಕ ಈ ಅಪ್ಲಿಕೇಶನ್ ಅನ್ನು ಪ್ರವೇಶಿಸಲು ಬಯಸಿದರೆ ನೀವು ಈ ಆಯ್ಕೆಯನ್ನು ಬಳಸಬಹುದು. ಈಗ ನಾವು ಕ್ಲಾಸಿಕ್ ಮೋಡ್ ಅನ್ನು ಬಳಸುತ್ತಿದ್ದೇವೆ. ನೀವು ಹೊಸ ಅನುಭವವನ್ನು ಆರಿಸಿದರೆ ಅದನ್ನು ಬೀಟಾ ಮೋಡ್ಗೆ ಬದಲಾಯಿಸಲಾಗುತ್ತದೆ. ಬಲಕ್ಕೆ ತಳ್ಳಿ. ಬೀಟಾ ಸ್ವಿಚ್ ಟು ಡಾರ್ಕ್ ಮೋಡ್. ಡಾರ್ಕ್ ಮೋಡ್ಗೆ ಬದಲಾಯಿಸುವುದು ಮುಂದಿನ ಆಯ್ಕೆಯಾಗಿದೆ. ಈ ಆಯ್ಕೆಯಲ್ಲಿ ನಿಮ್ಮ ಫೋನ್ನ ಪರದೆಯನ್ನು ಡಾರ್ಕ್ ಮೋಡ್ಗೆ ಬದಲಾಯಿಸಲಾಗುತ್ತದೆ. ಅದು ಕಪ್ಪು ಮತ್ತು ವ್ಯತಿರಿಕ್ತ ರೂಪದಲ್ಲಿರುತ್ತದೆ. ಇದು ಕಡಿಮೆ ದೃಷ್ಟಿಯುಳ್ಳ ಬಳಕೆದಾರರಿಗೆ ಪ್ರಯೋಜನಕಾರಿಯಾಗಿದೆ. ನಾವು ಅದನ್ನು ಆನ್ ಮತ್ತು ಆಫ್ ಮಾಡಬಹುದು. ಬಲಕ್ಕೆ ತಳ್ಳಿ. ಆನ್ ಆಫ್ ಇಂಪೋರ್ಟ್ ಕಾಂಟೆಂಟ್. ದೀಕ್ಷಾ ಅಪ್ಲಿಕೇಶನ್ಗೆ ನಮ್ಮ ವಿಷಯವನ್ನು ಸೇರಿಸಲು ನಾವು ಬಯಸಿದರೆ ನಾವು ಅವುಗಳನ್ನು ಸೇರಿಸಬಹುದು. ಈ ಆಮದು ವಿಷಯ ಆಯ್ಕೆಯನ್ನು ಈ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತದೆ. ಬಲಕ್ಕೆ ತಳ್ಳಿ. ಲ್ಯಾಂಗ್ವೇಜ್. ಮುಂದಿನ ಆಯ್ಕೆಯು ಅಪ್ಲಿಕೇಶನ್ ಭಾಷೆಯನ್ನು ಬದಲಾಯಿಸಲು ಉಪಯುಕ್ತವಾದ ಭಾಷೆಯಾಗಿದೆ. ಬಲಕ್ಕೆ ತಳ್ಳಿ. ಇಂಗ್ಲಿಷ್. ಈಗ ನಾವು ಇಂಗ್ಲಿಷ್ ಭಾಷೆಯನ್ನು ಹೊಂದಿದ್ದೇವೆ. ಬಲಕ್ಕೆ ತಳ್ಳಿ. ಸೆಟ್ಟಿಂಗ್ಸ್. ನಾವು ಸೆಟ್ಟಿಂಗ್ಗಳನ್ನು ನಮೂದಿಸಿದರೆ ಇಲ್ಲಿ ಕೆಲವು ಆಯ್ಕೆಗಳನ್ನು ನೋಡಬಹುದು. ಮೊದಲ ಆಯ್ಕೆಯ ಅನುಮತಿ. ಆದ್ದರಿಂದ ನೀವು ಫೈಲ್, ಕ್ಯಾಮರಾ ಮತ್ತು ಮೈಕ್ ಅನ್ನು ಪ್ರವೇಶಿಸಲು ಬಯಸಿದರೆ ನೀವು ಅನುಮತಿಯನ್ನು ನೀಡಬಹುದು. ಮುಂದೆ ನೀವು ದೀಕ್ಷಾ ಅಪ್ಲಿಕೇಶನ್ ಅನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದರೆ ನೀವು ಇಲ್ಲಿಂದ ಲಿಂಕ್ ಅನ್ನು ಹಂಚಿಕೊಳ್ಳಬಹುದು. ಇದರಲ್ಲಿ ನೀವು ಶೇರ್ ದೀಕ್ಷಾ ಆಪ್ ಎಂಬ ಆಯ್ಕೆಗಳನ್ನು ಕಾಣಬಹುದು. ಇದನ್ನು ಬಳಸಿಕೊಂಡು ನೀವು ದೀಕ್ಷಾ ಅಪ್ಲಿಕೇಶನ್ ಅನ್ನು ಹಂಚಿಕೊಳ್ಳಬಹುದು. ಮುಂದೆ ನೀವು ಡೇಟಾ ಸಿಂಕ್ರೊನೈಸೇಷನ್ ಹೊಂದಿಸು ಅನ್ನು ಕಾಣಬಹುದು. ನೀವು ಬಯಸಿದರೆ ನಿಮ್ಮ ಡೇಟಾವನ್ನು ನೀವು ಅದರಲ್ಲಿ ಹೊಂದಿಸ ಸಿಂಕ್ ಮಾಡಬಹುದು. ದೀಕ್ಷಾ ಅಪ್ಲಿಕೇಶನ್ನ ಬರ್ಗರ್ ಮೆನ್ ಸೆಟ್ಟಿಂಗ್ಗಳಲ್ಲಿ ನೀವು ಈ ಎಲ್ಲ ಆಯ್ಕೆಗಳನ್ನು ಕಾಣಬಹುದು. ಮುಂದಿನ ಆಯ್ಕೆ ಲಾಗಿನ್ ಔಟ್ಲೈನ್. ಬಲಕ್ಕೆ ತಳ್ಳಿ. ಲಾಗಿನ್. ಈಗ ನಾವು ಮೆನುವಿನಲ್ಲಿ ಎಲ್ಲ ಆಯ್ಕೆಗಳನ್ನು ನೋಡಿದ್ದೇವೆ. ಈ ಕೊನೆಯ ಆಯ್ಕೆ ಲಾಗಿನ್ ಪ್ರವೇಶ ಆಗಿದೆ. ಲಾಗಿನ್ ಮಾಡುವುದು ಹೇಗೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಈ ಸಂಚಿಕೆಯಲ್ಲಿ ನಾವು ದೀಕ್ಷಾ ಅಪ್ಲಿಕೇಶನ್ನ ಇಂಟರ್ಫೇಸ್ ಮತ್ತು ಅದರ ಮೇಲಿನ ವಿಭಾಗದ ಮೊದಲ ಸಾಲಿನ ಆಯ್ಕೆ ಬರ್ಗರ್ ಮೆನು ಮತ್ತು ಅದರ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವು ದೀಕ್ಷಾ ಅಪ್ಲಿಕೇಶನ್ಗೆ ಲಾಗಿನ್ ಪ್ರವೇಶ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ.
ಧನ್ಯವಾದ.